ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ಹೊಸ ವರ್ಷಕ್ಕೆ ಹೊಸ ಮೂವಿ ರಿಲೀಸ್ ಆಗ್ತಾ ಇದೆ ನಿಮ್ದು. ಥ್ಯಾಂಕ್ ಯು. ಇಷ್ಟು ದಿನ ಇಷ್ಟೊಂದು ಮೂವೀಸ್ ಮಾಡ್ಕೊಂಡು ಬಂದಿದ್ದೀರಾ, ಈ ಎಲ್ಲ ಮೂವೀಸ್ಗಿಂತ ಹುಟ್ಟುಹಬ್ಬದ ಶುಭಾಶಯಗಳು ಹೇಗೆ ವಿಭಿನ್ನ? ಹುಟ್ಟುಹಬ್ಬದ ಶುಭಾಶಯ, ನಾನು ಅಂದರೆ ಫಸ್ಟ್ ಟೈಮು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಾಮಿಡಿನ ನಾನು ಮಾಡ್ತಾ ಇರೋದು. ಈ ಥರದ್ದು ಸಬ್ಜೆಕ್ಟ್ ನಾನು ಹಿಂದೆ ಯಾವತ್ತೂ ನಾನು ಕೇಳಿರಲಿಲ್ಲ, ಮಾಡಿರಲಿಲ್ಲ. ಸೊ ಇದು ನನಗೆ ಹೊಸದು, ನನ್ನ ಕರಿಯರಿಗೆ ಇದೊಂದು ಹೊಸ ಥರ ಫಿಲ್ಮ್ ಜಾನರ್. ಓಕೆ. ಸೊ ಆದರೆ ಈಗ ನೀವು ಹುಟ್ಟುಹಬ್ಬದ ಶುಭಾಶಯ ಟೈಟಲ್ ನೋಡ್ತಾ ಇದ್ದಂಗೆ ಒಂದು ಹುಟ್ಟುಹಬ್ಬದ ಫಾಂಟ್ ಮೇಲೆ ಬ್ಲಡ್ ಎಲ್ಲ ಇಳಿತಾ ಇರುತ್ತೆ. ಸೊ ಇದೊಂದು ಏನಂದರೆ ಸಿಂಪಲ್ ಆಗಿ ಒಂದು ಬರ್ಡೇ ಪಾರ್ಟಿನಲ್ಲಿ ಒಬ್ಬರದ್ದು ಮರ್ಡರ್ ಆಗುತ್ತೆ, ಯಾಕಾಗುತ್ತೆ, ಏನಕ್ಕೆ ಮಾಡಿದ್ರು, ಹೇಗೆ ಮಾಡಿದ್ರು, ಇದ್ರ ಮೇಲೆ ಇಡೀ ಕತೆ ರಿವಾಲ್ವ್ ಆಗುತ್ತೆ. ಓಕೆ. ಸೊ ಒಂದು ಗ್ರಿಪ್ಪಿಂಗ್ ಸ್ಟೋರಿ ಇದೆ, ಒಂದು ಒಳ್ಳೆ ಸೀನ್ಗಳಿದೆ, ಒಳ್ಳೆ ದೃಶ್ಯಗಳಿದೆ, ಒಂದಷ್ಟು ನಗ್ಸತ್ತೆ. ಯಾಕೆಂದರೆ ಒಂದು ಟ್ರಾಜಿಡಿ ಆಮೇಲೆ ಕ್ಲೈಮ್ಯಾಕ್ಸ್ ಮಧ್ಯೆ ಸಾಕಷ್ಟು ನಗ್ಸತ್ತೆ ನಿಮಗೆ. ಎಲ್ಲ ಸನ್ನಿವೇಶಗಳು, ಯಾವುದು ಫೋರ್ಸ್ಫುಲ್ ಕಾಮಿಡಿ ಇಲ್ಲ. ಸೊ ಒಂದು ಒಳ್ಳೆ ಎಂಟರ್ಟೈನಿಂಗ್ ಸಿನಿಮಾ ಹುಟ್ಟುಹಬ್ಬದ ಶುಭಾಶಯಗಳು. ಈಗ ನೀವು ಇಷ್ಟು ದಿನ ಮಾಡ್ಕೊಂಡು ಬಂದಿದ್ದ ಪಾತ್ರಗಳೆಲ್ಲ ಹೆಂಗೆ ಅಂದರೆ ಒಂಥರ ಚಿಲ್ ಆ ಥರ ಕ್ಯಾರೆಕ್ಟರ್ಸ್ ಇತ್ತು, ಬಬ್ಲಿ ಬಬ್ಲಿ ಆಗಿತ್ತು. ಸೊ ಈ ಕ್ಯಾರೆಕ್ಟ್ರಲ್ಲಿ ಅಂದರೆ ಈ ಮೂವಿನಲ್ಲಿ ನೀವು ಮಾಡಿರೋ ಕ್ಯಾರೆಕ್ಟ್ರಲ್ಲಿ ಏನಾದರೂ ವಿಭಿನ್ನವಾದ ತಯಾರಿ ಮಾಡ್ಕೋಬೇಕಾಗಿದ್ದ ನೆಸೆಸಿಟಿ ಇತ್ತಾ ಆ್ಯಕ್ಟಿಂಗ್ ವೈಸ್? ಅದೇ ಇದರಲ್ಲಿ ಏನು ವಿಭಿನ್ನವಾಗಿ ಅಂದರೆ ಸ್ವಲ್ಪ ಬಾಡಿ ಲ್ಯಾಂಗ್ವೇಜು, ಆಮೇಲೆ ನಾವು ಕಾಸ್ಟ್ಯೂಮು, ಹೇರ್ ಸ್ಟೈಲು ಈ ಥರದ್ದೆಲ್ಲ ಒಂದು ಸ್ವಲ್ಪ ಚೇಂಜಸ್ನ ನಾವು ಮಾಡಿದ್ವಿ. ಆಮೇಲೆ ಒಂದು 2 ಡೇಸ್ ನಾವು ರಿಹರ್ಸಲ್ ಮಾಡಿದ್ವಿ, ಯಾಕೆಂದರೆ ಸಾಕಷ್ಟು ಜನ ಆರ್ಟಿಸ್ಟ್ ಇದ್ದಾರೆ. ಅಂದರೆ ಎಲ್ಲ ಫ್ರೇಮ್ನಲ್ಲೂ ಎಲ್ಲ ಆರ್ಟಿಸ್ಟ್ಗಳು ಆಲ್ಮೋಸ್ಟ್ ಇದ್ದೇ ಇರ್ತಾರೆ. ಯಾಕೆಂದರೆ ಒಂದು ನಡೆಯೋದೇ ಒಂದು ಫಾರ್ಮ್ ಹೌಸಲ್ಲಿ, ಒಂದೇ ಜಾಗದಲ್ಲಿ ನಡೆಯೋದ್ರಿಂದ ಆ ಥರ ಎಲ್ಲ ಫ್ರೇಮಲ್ಲೂ ಎಲ್ಲ ಆರ್ಟಿಸ್ಟ್ ಇರ್ತಾರೆ. ಸೊ ಅವರು ಸ್ವಲ್ಪ ಕೆಲವರೆಲ್ಲ ಹೊಸಬರಿದ್ರು, ಇನ್ ಕೆಲವರು ಥಿಯೇಟರ್ ಮಾಡಿದ್ರು ಬಟ್ ಸಿನಿಮಾ ಮಾಡಿರಲಿಲ್ಲ, ಇನ್ ಕೆಲವರು ಸೀರಿಯಲ್ಸ್ ಮಾಡಿದ್ರು ಬಟ್ ಅವ್ರು ಸಿನಿಮಾ ಮಾಡಿರಲಿಲ್ಲ, ಈ ಥರ ಅವ್ರ ಕಾಂಬಿನೇಷನ್ ಇತ್ತು. ಹಾಗಾಗಿ ನಾವು ಒಂದು ಸ್ವಲ್ಪ ರಿಹರ್ಸಲ್ ಎಲ್ಲ ಮಾಡಿದ್ವಿ. ಸೊ ಸಾಕಷ್ಟು ಪ್ರೀ ಪ್ರೊಡಕ್ಷನ್ನಲ್ಲಿ ನಾವು ಒಂದಷ್ಟು ಯೋಚನೆ ಮಾಡಿದ್ದೀವಿ, ಥಿಂಕ್ ಮಾಡಿದ್ವಿ, ಆ ಥರ ಪ್ರಿಪ್ರೇಷನ್ ನಡೆದಿದೆ. ಓಕೆ. ಈ ಮೂವಿಯಿಂದ ನೀವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಏನಿಲ್ಲ, ನಾವೊಂದು ಒಂದು ಒಂದು ಒಳ್ಳೆ ಪ್ರಯತ್ನನ ಮಾಡಿದ್ದೀವಿ, ಜನ ಬಂದು ನೋಡಿದ್ರೆ ನಮಗೆ ಖುಷಿ ಆಗುತ್ತೆ. ಯಾಕೆಂದರೆ ಖಂಡಿತ ಎಲ್ಲೋ ಒಂದು ಕಡೆ ತುಂಬ ನಗ್ಸುತ್ತೆ, ಒಂದು ಸಸ್ಪೆನ್ಸ್ ಇದೆ, ನಿಮಗೆ ಸೀಟ್ ಎಡ್ಜಲ್ಲಿ ಕೂರಿಸುತ್ತೆ, ಆಮೇಲೆ ಶಾಕ್ಗಳು ಹೊಡೆಯುತ್ತೆ, ಅಂದರೆ ಹೀಗಾಯ್ತಾ ಅಂತ. ಸೊ ಆ ಥರ ಒಂದು ಸಬ್ಜೆಕ್ಟು ಹುಟ್ಟುಹಬ್ಬದ ಶುಭಾಶಯ. ಸೊ ಜನ ಬಂದು ನೋಡಿದ್ರೆ ಸಂತೋಷ ಆಗುತ್ತೆ. ಓಕೆ. ಈ ಟೀಮ್ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಬಿಕಾಸ್ ಎಷ್ಟೊಂದು ಜನ ರಿಯಾಲಿಟಿ ಶೋನಲ್ಲಿ ಮಾಡ್ಕೊಂಡು ಬಂದಿದ್ದಾರೆ, ಅಂದರೆ ತುಂಬ ಕಾಮಿಡಿ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಸೊ ಟೀಮೇ ಹೊಸದು ನಿಮಗೆ ಇವಾಗ? ಇಲ್ಲ, ಅವ್ರ ಜೊತೆ ಇದ್ದಾಗ ಅಂದರೆ ಒಂದು ನಿಮಿಷನೂ ಬೋರ್ ಆಗ್ತಾ ಇರಲಿಲ್ಲ ಸೆಟ್ಟಲ್ಲಿ. ನಾವು ರಾತ್ರಿ ಶೂಟ್ ಮಾಡ್ತಾ ಇದ್ವಿ, ಹೆಚ್ಚಿನ ಭಾಗ ರಾತ್ರಿ ಶೂಟ್. ಯಾಕೆಂದರೆ ಇದು ಇಡೀ ಕತೆ ನಡೆಯೋದೇ ಒಂದು ಡೇಲಿ, ಅಂದರೆ ಒಂದು ನೈಟಲ್ಲಿ, ಸಂಜೆ ಎಲ್ಲ ಬಂದು ಸೇರ್ತಾರೆ, ಬೆಳಿಗ್ಗೆ ತನಕ ನಡೆಯುತ್ತೆ ಕತೆ. ಸೊ ಅವಾಗ ನೈಟ್ ಶೂಟ್ ಮಾಡ್ತಾ ಯೂಶ್ವಲಿ ಒಂದು ಸ್ವಲ್ಪ ಇರಿಟೇಷನ್ ಎಲ್ಲ ಸ್ಟಾರ್ಟ್ ಆಗುತ್ತೆ, ನಿದ್ದೆ ಬರ್ತಾ ಇರುತ್ತೆ, ಅವಾಗಲೂ ಕೆಲಸ ಮಾಡ್ತಾ ಇರ್ತೀವಿ, ಲೈಟು ಆ HMI ಮುಖಕ್ಕೆ ಹೊಡಿತಾ ಇರುತ್ತೆ. ಸೊ ಈ ಥರ ಎಲ್ಲ ಇದ್ದಾಗ ಇವ್ರುಗಳು ಇರಲಿಲ್ಲ ಅಂದಿದ್ರೆ ಬಹುಶಃ ಕಷ್ಟ ಆಗಿರೋದು. ಯಾಕೆಂದರೆ ಇವರು ನಗ್ಸೋರು, ತುಂಬ ಮಜಾ ಮಾಡಿಕೊಂಡು ನಕ್ಕೊಂಡು ಈ ಶೂಟನ್ನು ನಾವು ಮಾಡಿದ್ವಿ. ಓಕೆ. ಸೊ ಹಾಗಾಗಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಓಕೆ. ಇವಾಗ ಡೈರೆಕ್ಟರ್ ಬಂದು ನಿಮಗೆ ಕತೆ ಹೇಳಿ ಅಪ್ರೋಚ್ ಮಾಡಿದಾಗ ನಿಮಗೆ ಫಸ್ಟ್ ಹೇಗೆ ಅನ್ನಿಸ್ತು, ಏನಕ್ಕೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ? ಯೂಶ್ವಲಿ ಯಾವುದೇ ಕತೆ ಕೇಳಿದಾಗ ಅವ್ರಿಗೆ ನಾವು ಹೇಳ್ತೀವಿ ಅಂದರೆ ಒಂದು 2 ಡೇಸ್ ಟೈಮ್ ಕೊಡಿ, 1 ಡೇ ಟೈಮ್ ಕೊಡಿ, ಯೋಚನೆ ಮಾಡ್ತೀನಿ, ಇದು ನನಗೆ ಒಳ್ಳೇದಾಗುತ್ತೋ ಇಲ್ಲೋ ಯೋಚನೆ ಮಾಡಿ ನಾನು ನಿಮ್ಗೆ ಹೇಳ್ತೀನಿ. ಈ ಥರದ್ದೆಲ್ಲ ನಾವು ಎಲ್ಲರಿಗೂ ಮಾಡೋದು ಪ್ರೊಸೆಸ್ ಇದು, ಯಾವುದೇ ನಿರ್ದೇಶಕರು ಬಂದು ಕತೆ ಹೇಳಿದ್ರು. ಬಟ್ ಈ ಕತೆ ಕೇಳಿದಾಗ ನನಗೆ ಸಖತ್ ಇಷ್ಟ ಆಗೋಯ್ತು. ಅಂದರೆ ಇಮ್ಮಿಡಿಯೇಟ್ ಆಗಿ ಹೇಳಿದೆ, ಮಾಡೋಣ, ನೀವು ಯಾವತ್ತು ಹೇಳ್ತೀರಾ ಮಾಡೋಣ. ಯಾಕೆಂದ್ರೆ ನನಗೂ ಇದು ಒಂದು ಹೊಸ ಜಾನರು, ಈ ಥರದ್ದೊಂದು ಮಾಡಿರಲಿಲ್ಲ. ಬಹುಶಃ ನನಗೂ ಈ ಥರದ್ದೊಂದು ಮಾಡಿದ್ರೆ ಸಿನಿಮಾ ನನ್ನ ಆಡಿಯನ್ಸಿಗೆ ಒಂದು ಖುಷಿ ಆಗುತ್ತೆ, ಏನೋ ಡಿಫ್ರೆಂಟ್ ಆಗಿರೋದು ಕೊಟ್ಟಾಗುತ್ತೆ ಅಂತ ನನಗೂ ಅನಿಸ್ತು. ಇಮ್ಮಿಡಿಯೇಟಾಗಿ ಬನ್ನಿ ಮಾಡೋಣ, ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ. ಸೊ ಅದ್ರ ಜೊತೆಗೆ ಈ ಥರ ಒಂದು ಒಳ್ಳೆ ಕತೆಗೆ ಅವರು ಹೇಳಿದ್ರು, ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸ್ ಅವರು ಇದನ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ. ಸೊ ಇನ್ನೂ ಒಳ್ಳೇದಾಯ್ತು, ಯಾಕೆಂದರೆ ಅವರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಅಯೋಗ್ಯ, ಚಮಕ್ಕು, ಬೀರ್ಬಲ್, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ, ಇದು 5ನೇ ಸಿನಿಮಾ ಅವ್ರ ಬ್ಯಾನರ್ನಲ್ಲಿ. ಸೊ ಎಲ್ಲ ಸಿನಿಮಾನೂ ಗೆದ್ದಿದೆ, ಸೊ ನಮ್ಮದು ಒಂದು ಗೆಲ್ಲುತ್ತೆ ಅನ್ನೋದು ಒಂದು ನನಗೂ ಒಂದು ಭರವಸೆ ಬಂತು. ಸೊ ಹಾಗಾಗಿ ಇಮ್ಮಿಡಿಯೇಟಾಗಿ ಈ ಸಿನಿಮಾಗೆ ಎಸ್ ಅಂದೆ. ಓಕೆ.